dear students today i would like to explain the prose lesson sir c v raman sir c v raman was a great scientist he was awarded the nobel prize for his work on scattering of light and his discovery of the effect of light rays that is called raman effect raman institute was the dream child of sir c v raman ಪ್ರಿಯ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನ್ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಬೆಳಕಿನ ಕಿರಣಗಳ ಚದರುವಿಕೆಯ ಪರಿಣಾಮಗಳ ಕುರಿತು ಮಾಡಿದ ಸಂಶೋಧನೆಗೆ ಅತ್ಯುನ್ನತ ಪುರಸ್ಕಾರ ನೊಬೆಲ್ ಪಾರಿತೋಷಿಕವನ್ನು ಪಡೆದುಕೊಂಡಿದ್ದಾರೆ ರಾಮನ್ ಸಂಸ್ಥೆ ಸರ್ ಸಿ ವಿ ರಾಮನ್ ಅವರ ಕನಸಿನ ಕೂಸು ಜಿ ಎಸ್ ಸ್ಟೂಡೆಂಟ್ಸ್ The key points of the lesson. Raman was born in Trichy on 7th November 1888. His parents were chandrasekha Aya and Pavati Amal. His father was professor of physics at Hindu college Vishakapatna. Raman studied at Hindu college. He had keen interest in science. When he was a boy, he had prepared a model of dynamo. He read many science books.

ಇವರ ತಂದೆ ವಿಶಾಖಪಟ್ಟಣದ ಹಿಂದೂ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ರಾಮನ್ ಅವರು ಹಿಂದೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ಬಾಲ್ಯದಲ್ಲಿಯೇ ವಿಜ್ಞಾನದ ವಿಷಯದಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿದ್ದರು ವಿದ್ಯಾರ್ಥಿ ಇದ್ದಾಗಲೇ ವಿದ್ಯುತ್ ತಯಾರಿಸುವ ಯಂತ್ರದ ಮಾದರಿಯನ್ನು ತಯಾರಿಸಿದ್ದರು ವಿಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದುವ ಮೂಲಕ ವಿಜ್ಞಾನದಲ್ಲಿ ಅಭಿರುಚಿಯನ್ನು ಬೆಳೆಸಿಕೊಂಡರು ದುರ್ದೈವಶಾತ್ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರಿಂದ ರಾಮನ್ ನಿತ್ಯ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಡಿಯರ್ ಸ್ಟೂಡೆಂಟ್ಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಹೂ ವೇ ರಾಮನ್ಸ್ ಪೇರೆಂಟ್ಸ್ ಫೈವ್ ವಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ Dear students, key points. He got first class in his matriculation examination. He passed the intermediate examination from Hindu College and graduated from Presidency College, Madras. His relatives forced him to give up science and take history and economics. But Raman firm on his decision to study science, so he took physics. He got first rank in BA. ಸೆಕ್ಯೂರಿಂಗ್ ಫಸ್ಟ್ ರ್ಯಾಂಕ್ ಐ ನಂಬರ್ ಆಫ್ ಪ್ರೈಜಸ್ ಇಚುಕ್ ಫಿಸಿಕ್ಸ್ ಐನ್ ಕಂಪ್ಲೀಟೆಡ್ ಇಸ್ ಮಾಸ್ಟರ್ ಡಿಗ್ರಿ ಇನ್ ನೈನ್ಟೀನ್ ನಾಟ್ ಸೆವೆನ್ ಪ್ರಿಯ ವಿದ್ಯಾರ್ಥಿಗಳೇ ರಾಮನ್ ಅವರು ಮೆಟ್ರಿಕ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಬಂದಿದರು ಕಾಲೇಜು ಶಿಕ್ಷಣವನ್ನು ಹಿಂದೂ ಕಾಲೇಜಿನಿಂದ ಮತ್ತು ಪದವಿ ಶಿಕ್ಷಣವನ್ನು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಪಡೆದುಕೊಂಡರು ರಾಮನವರ ಸಂಬಂಧಿಕರು ವಿಜ್ಞಾನವನ್ನು ಅಧ್ಯಯನ ಮಾಡುವುದರ ಬದಲಾಗಿ ಇತಿಹಾಸ ಮತ್ತು ಅರ್ಥಶಾಸ್ತ್ರವನ್ನು ವ್ಯಾಸಂಗ ಮಾಡುವಂತೆ ಒತ್ತಾಯಿಸಿದರು ಆದರೆ ವಿಜ್ಞಾನವನ್ನೇ ಓದಬೇಕೆಂಬ ಇಚ್ಛೆ ಪ್ರಬಲವಾಗಿದ್ದರಿಂದ ಭೌತಶಾಸ್ತ್ರವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡಿದರು ಅವರು ಪದವಿ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಗಳಿಸಿದರು ಮತ್ತು ಅನೇಕ ಬಹುಮಾನಗಳನ್ನು ಪಡೆದರು ಭೌತಶಾಸ್ತ್ರ ವಿಷಯದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು ಜಿ ಎಸ್ ಸ್ಟೂಡೆಂಟ್ಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ವೇಟ್ ಡಿ ಕಂಪ್ಲೀಟ್ ಇಸ್ ಇಂಟರ್ಮಿಡಿಯೇಟ್ ಎಕ್ಸಾಮಿನೇಷನ್ ವಾಟ್ ಸಬ್ಜೆಕ್ಟ್ಸ್ ಡಿಡ್ ಈಸ್ ದ ರಿಲೇಟಿವ್ಸ್ ಇಮ್ ಟು ಟೇಕ್ ಫಾರ್ ಬಿ ಎ Dear students key points Raman wanted to go to the England for higher studies, but his health not permitted him to go. This was the greatest disappointment for him in his life. His relatives advised to take competitive examinations. He appeared and got first place and appointed deputy accountant general in nineteen oh seven at Calcutta. ರಾಮನ್ ವಾಸ್ ನಾಟ್ ಹ್ಯಾಪಿ ವಿತ್ ಹಿಸ್ ಜಾಬ್ ಹಿ ಫೆಲ್ಟ್ ಲೈಕ್ ಎ ಫಿಶ್ ಔಟ್ ಆಫ್ ವಾಚ್ ಬಟ್ ಸ್ಟಿಲ್ ಈ ಹವ್ ಟು ಬಿಕಮ್ ಅ ಸೈಂಟಿಸ್ಟ್ ಪ್ರಿಯ ವಿದ್ಯಾರ್ಥಿಗಳೇ ರಾಮನ್ ಅವರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋಗಬಯಸಿದ್ದರು ಆದರೆ ಅವರ ಆರೋಗ್ಯ ಅನುಕೂಲ ಮಾಡಿಕೊಡಲಿಲ್ಲ ಇದರಿಂದ ಜೀವನದಲ್ಲಿ ತುಂಬ ನಿರಾಶೆಯನ್ನು ಅನುಭವಿಸಿದರು ಅವರ ಸಂಬಂಧಿಕರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಪಾಸಾದರು ಸಾವಿರದ ಒಂಬೈನೂರ ಏಳರಲ್ಲಿ ಕಲ್ಕತ್ತಾದಲ್ಲಿ ಡೆಪ್ಯುಟಿ ಅಕೌಂಟೆಂಟ್ ಜನರಲ್ ಆಗಿ ನೇಮಕಗೊಂಡರು ಆದರೆ ಈ ವೃತ್ತಿ ಅವರಿಗೆ ಸಂತೋಷವನ್ನು ನೀಡಲಿಲ್ಲ ನೀರಿನಿಂದ ಹೊರಬಂದ ಮೀನಿನಂತೆ ಅವರ ಪರಿಸ್ಥಿತಿಯಾಗಿತ್ತು ವಿಜ್ಞಾನಿಯಾಗಬೇಕೆಂಬ ಆಸೆಯನ್ನು ಮನದಲ್ಲೇ ಹಾಗೆ ಇಟ್ಟುಕೊಂಡಿದ್ದರು dear students answer the following question why could not raman go to united kingdom for his higher studies dear students key points though raman was working as deputy accountant general he had close contact with scientists one day he saw the banner of the Indian Association of Scientists. He was filled with joy and got off the moving train and went to meet the scientists who gathered in that building. When he was in Rangoon, he came to know that an institution had bought a piece of modern scientific apparatus. He suddenly went there to look at it. Such was the interest he had in. ಸೈನ್ಸ್ ಪ್ರಿಯ ವಿದ್ಯಾರ್ಥಿಗಳೇ ಅವರು ಡೆಪ್ಯೂಟಿ ಅಕೌಂಟಂಟ್ ಜನರಲ್ ಆಗಿ ಕೆಲಸ ಮಾಡುವಾಗ ವಿಜ್ಞಾನಿಗಳೊಂದಿಗೆ ಸತತ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ಒಂದು ದಿನ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಎಂಬ ನಾಮಫಲಕವನ್ನು ನೋಡಿದರು ಆ ನಾಮಫಲಕವನ್ನು ನೋಡಿ ಸಂತಸಗೊಂಡು ಚಲಿಸುವ ರೈಲಿನಿಂದ ಇಳಿದು ಕಟ್ಟಡದೊಳಗೆ ಹೋಗಿ ವಿಜ್ಞಾನಿಗಳನ್ನು ಭೇಟಿಯಾದರು ರಂಗೂಂದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗಲೂ ವಿಜ್ಞಾನಿಗಳೊಂದಿಗೆ ಸತತ ಸಂಪರ್ಕ ಇಟ್ಟುಕೊಂಡಿದ್ದರು ಆಧುನಿಕ ವೈಜ್ಞಾನಿಕ ಉಪಕರಣಗಳನ್ನು ಸಂಸ್ಥೆಯೊಂದು ತಂದ ಸುದ್ದಿ ತಿಳಿದು ಸಿ ವಿ ರಾಮನ್ ನೋಡಲು ಹೋಗಿದ್ದರು ಹೀಗೆ ಅವರು ವಿಜ್ಞಾನ ವಿಷಯದ ಬಗ್ಗೆ ಅತೀವ ಆಸಕ್ತಿಯನ್ನು ಉಳಿಸಿಕೊಂಡಿದ್ದರು ಡಿ ಸ್ಟೂಡೆಂಟ್ಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ How can you say that Raman had not lost interest in science when he was the deputy accountant general Dear students key points in 1911 Raman was appointed special accountant general of post and telegraph in Calcutta he was offered the post of professor at calcutta university he was happily accepted the post he worked 15 years in calcutta university he became the director of indian institute of science in bangalore the raman research institute was started in 1947 here he conducted his research till up to his death Priya ಸರ್ ಸಿ ವಿ ರಾಮನ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಲ್ಕತ್ತಾದ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಇಲಾಖೆಯ ಸ್ಪೆಷಲ್ ಅಕೌಂಟಂಟ್ ಜನರಲ್ ಆಗಿ ನೇಮಕ ಹೊಂದಿದರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹುದ್ದೆಯ ಅವಕಾಶ ದೊರೆಯಿತು ಸಂತೋಷದಿಂದ ಆ ಹುದ್ದೆಯನ್ನು ಒಪ್ಪಿಕೊಂಡರು ಹದಿನೈದು ವರ್ಷಗಳ ಕಾಲ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದರು ನಂತರ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಮನ್ ರಿಸರ್ಚ್ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯ ಮೂಲಕ ತಮ್ಮ ಜೀವನದ ಕೊನೆಯವರೆಗೂ ಸಂಶೋಧನೆಗಳನ್ನು ನಡೆಸಿದರು ಸ್ಟೂಡೆಂಟ್ಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ how long did he work at calcutta university dear students key points raman was a great scientist he closely attached with science his love for science was intense so he gave up highly paid post and accepted professorship at calcutta university he absorbed in his research. He often forgets his daily food. He had a lot of curiosity. While on a voyage to Europe, he saw the wonderful blue of the Mediterranean Sea. This led him to work on laws of light scattering in liquids, and it ended in his discovery of the Raman effect. He was awarded the Nobel Prize for this in 1930. ಪ್ರಿಯ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನೊಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿದ್ದರು ವಿಜ್ಞಾನದ ಬಗೆಗೆ ಅವರಿಗಿರುವ ಅತೀವ ಆಸಕ್ತಿ ಅತ್ಯಧಿಕ ವೇತನ ದೊರೆಯುವ ದೊಡ್ಡ ಹುದ್ದೆಯನ್ನು ತ್ಯಜಿಸುವಂತೆ ಮಾಡಿತು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದರು ಅವರು ಸಂಶೋಧನೆಯಲ್ಲಿ ಎಷ್ಟು ಮುಳುಗಿ ಹೋಗುತ್ತಿದ್ದರೆಂದರೆ ಒಮ್ಮೊಮ್ಮೆ ಊಟ ಉಪಹಾರಗಳನ್ನೇ ಮರೆತು ಬಿಡುತ್ತಿದ್ದರು ಪ್ರತಿಯೊಂದು ವಿಷಯದ ಕುರಿತು ಕುತೂಹಲ ಹೊಂದಿದ್ದರು ಅವರು ಯುರೋಪಿಗೆ ಸಮುದ್ರಯಾನ ಕೈಕೊಂಡಾಗ ಅದ್ಭುತವಾದ ಸುಂದರವಾದ ಮೆಡಿಚೇರಿಯನ್ ಸಮುದ್ರವನ್ನು ನೋಡಿದರು ಬೆಳಕು ದ್ರವದಲ್ಲಿ ಚದುರುವ ವಿಷಯವಾಗಿ ಸಂಶೋಧನೆಯನ್ನು ಮಾಡಲು ಇದು ಪ್ರೇರಣೆಯನ್ನು ನೀಡಿತು ಇದು ರಾಮನ್ ಪರಿಣಾಮಕ್ಕೆ ಕಾರಣವಾಯಿತು ಇವರ ಸಾಧನೆಯನ್ನು ಪರಿಗಣಿಸಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್

He helped many people in his lifetime. He helped the villager in exchanging burnt note into new one. Once at the Raman Research Institute, a candidate was not given admission for his poor performance, but the candidate returned excess amount paid for him. Raman liked his honesty and admitted to institution. Priya Sir CV Raman. ಕರುಣಾಮಯಿಯಾಗಿದ್ದರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಪೋಸ್ಟ್ ಮತ್ತು ಟೆಲಿಗ್ರಾಫ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಒಮ್ಮೆ ಒಬ್ಬ ರೈತ ಸುಟ್ಟ ನೂರರ ನೋಟನ್ನು ಬದಲಾವಣೆಗಾಗಿ ತಂದಾಗ ಅದನ್ನು ಬದಲಾಯಿಸಿಕೊಟ್ಟರು ಇನ್ನೊಂದು ಪ್ರಸಂಗದಲ್ಲಿ ರಾಮನ್ ಸಂಶೋಧನಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಕಡಿಮೆ ಸಾಧನೆ ಮಾಡಿದ್ದರಿಂದ ಪ್ರವೇಶ ಸಿಗಲಿಲ್ಲ ಆದರೆ ಆ ವ್ಯಕ್ತಿ ತನಗೆ ನೀಡಿದ ಹೆಚ್ಚಿನ ಹಣವನ್ನು ಮರಳಿ ನೀಡಿದ್ದನ್ನು ಗಮನಿಸಿ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಆತನಿಗೆ ಸಂಸ್ಥೆಯಲ್ಲಿ ಪ್ರವೇಶವನ್ನು ನೀಡಿದರು ಜಿ ಎಸ್ ಸ್ಟೂಡೆಂಟ್ಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ರಾಮನ್ ವಾಸ್ ಕೈಂಡ್ ಹಾರ್ಟೆಡ್ ಮ್ಯಾನ್ ಎಕ್ಸ್ಪ್ಲೈನ್ Dear students, key points. He was honored by many awards. In 1929, he was knighted by King George V and became Sir C.V. Raman. A number of universities honored him with doctorates. He was a member of many international scientific organizations. In 1954, the government of India awarded him Bharatrat. In 1957, ದ ಸೋವಿಯತ್ ಯೂನಿಯನ್ ಆನರ್ಡಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಪ್ರಿಯ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನ್ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ದೊರೆ ಐದನೇ ಜಾರ್ಜ್ ಅವರು ಸರ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಅನೇಕ ವಿಶ್ವವಿದ್ಯಾಲಯಗಳು ಡಾಕ್ಟ್ರೇಟ್ ಪದವಿಯನ್ನು ನೀಡಿ ಗೌರವಿಸಿವೆ ಅನೇಕ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವನ್ನು ಸರ್ ಸಿ ವಿ ರಾಮನ್ ಹೊಂದಿದ್ದರು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸೋವಿಯತ್ ಗಣರಾಜ್ಯ ಲೆನಿನ್ ಪ್ರಶಸ್ತಿ ನೀಡಿ ಗೌರವಿಸಿತು Dear students, answer the following question. How did the Soviet Union honor him? Dear students, Raman died on November 21st, 1970, at the age of 82. In his death, India lost one of her great sons and world a great scientist. ಪ್ರಿಯ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನ್ ಅವರು ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿಧನ ಹೊಂದಿದರು ಅವರಿಗೆ ಆಗ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅವರ ನಿಧನದಿಂದ ಭಾರತ ಶ್ರೇಷ್ಠ ಮಗನನ್ನು ಜಗತ್ತು ಶ್ರೇಷ್ಠ ವಿಜ್ಞಾನಿಯನ್ನು ಕಳೆದುಕೊಂಡು ಬಡವಾಯಿತು Dear students, answer the following question. Write a short note on C. V. Raman's life.